ರಾಶಿಯ ಭವಿಷ್ಯ ಹೇಗಿದೆ ಗೊತ್ತಿಲ್ಲ ಖಂಡಿತ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆ ನೋಡುವಂಥ ಸಂದರ್ಭ ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಗುಪ್ತ ಧನಾಗಮನ ಯಾವುದೋ ಕೂಡಿಟ್ಟ ಹಣವೋ ಅಥವಾ ಬೇರೆ ಕಡೆಯಿಂದ ಬರಬೇಕಾದಂತ ಹಣವೋ ಬರ್ತದೆ ಅಂತಕ್ಕಂಥ ಒಂದು ಸನ್ನಿವೇಶ ಮಾತಿನಿಂದ ಕೌಟುಂಬಿಕವಾದಂಥ ಕಲಹ ಮಾತಿನಿಂದ ಸಮಸ್ಯೆಗಳು ಹೆಚ್ಚಾಗಿ ತಂದುಕೊಳ್ತಕ್ಕಂಥ ಸಾಧ್ಯತೆಗಳು ದಾಯಾದಿ ಕಲಹಗಳು ಜಾಸ್ತಿ ಆಗುತ್ತೆ ಪತ್ರ ವ್ಯವಹಾರಗಳಲ್ಲಿ ಸ್ವಲ್ಪ ಎಡಬಟ್ಟು ಏನು ಬರವಣಿಗೆ ಅಗ್ರಿಮೆಂಟ್ ಮಾಡ್ಕೊಳ್ತಿದ್ದೀರಿ ಅಂತಂದಾಗ ಅಲ್ಲಿ ಸಣ್ಣದಾಗಿ ಏನೋ ಬರಿಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳಾಗ್ತದೆ ಅಥವಾ ಟೈಪಿಂಗಲ್ಲಿ ಏನೋ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನಾಲ್ಕು ಬಾರಿ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಹೊಳಿತು ಸ್ಥಿರಾಸ್ತಿ ಮತ್ತು ವಾಹನದಿಂದ ಅನುಕೂಲವಾಗ್ತಕ್ಕಂಥದ್ದು ಶುಭ ಕಾರ್ಯ ಯತ್ನದಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸನ್ನಿವೇಶ ಯಶಸ್ಸನ್ನು ಕಾಣತಕ್ಕಂಥದ್ದು ಹೊಸ ಪ್ರಯತ್ನದಲ್ಲಿ ಹಿನ್ನಡೆಗಳನ್ನು ಯಾವುದೋ ಉದ್ಯಮ ಪ್ರಾರಂಭ ಮಾಡಬೇಕು ವ್ಯಾಪಾರ ಪ್ರಾರಂಭ ಮಾಡಬೇಕು ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತೀರಿ ಕೊನೆ ಹಂತದಲ್ಲಿ ಕೈ ಬಿಡುವಂಥ ಸಾಧ್ಯತೆಗಳು ಬರ್ತದೆ ಆರ್ಥಿಕ ಕೊರತೆಗಳು ಸ್ವಲ್ಪ ಹೆಚ್ಚಾಗಿ ಕಾಡ್ತದೆ ಒಂದು ಎಂಬತ್ತು ಭಾಗ ಚೆನ್ನಾಗಿದ್ರೆ ಒಂದು ಇಪ್ಪತ್ತು ಭಾಗ ಕೊರತೆ ಅಂತ ಕೂಡ ಈ ಸಂವತ್ಸರ ನೋಡುವಂತಹ ಸಾಧ್ಯತೆಗಳು ಉಂಟು ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ ಅಂದ್ರೆ ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಿನದಾದಂಥ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹಾಕುವಂತ ಸಾಧ್ಯತೆಗಳಿದೆ ಕನ್ಯಾ ರಾಶಿನ ಸಂಬಂಧಪಟ್ಟಂತೆ ಪ್ರತಿ ಪೌರ್ಣಿಮೆ ಮತ್ತೆ ಅಮಾವಾಸ್ಯ ಎಂದು ದುರ್ಗಾ ಕವಚವನ್ನು ಪಠನೆ ಮಾಡೋದ್ರಿಂದ ಇರುವಂತಹ ಸಮಸ್ಯೆಗಳು ನಿವಾರಣೆಯಾಗಿ ಸುಸೂತ್ರವಾಗಿ ನೂತನ ಸಂವತ್ಸರವನ್ನು ಕಳೆಯಬಹುದು ನೀವು ಒಳ್ಳೇದಾಗಿ